ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಈ ಅವಧಿಯೊಳಗೆ ವಿಶೇಷವಾಗಿ ಆರನೇ ವರ್ಗದ ಒಂದು ಮೂರನೇ ಘಟಕ ಎಳೆಯಿಂದ ಬಟ್ಟೆ ಅಂತಕ್ಕಂಥ ಘಟಕದ ಬಗ್ಗೆ ಅಧ್ಯಯನ ಮಾಡೋಣ ವಿಶೇಷವಾಗಿ ಈ ಅಧ್ಯಾಯದೊಳಗೆ ಅಂದರೆ ಈ ಘಟಕದಲ್ಲಿ ನಾವು ಯಾವ್ಯಾವ ರೀತಿಯ ಬಟ್ಟೆಗಳನ್ನು ನೋಡ್ತೀವಿ ಆ ಬಟ್ಟೆಗಳನ್ನು ಯಾವ ರೀತಿ ತಯಾರಿಸ್ತಾರ ಆ ಬಟ್ಟೆಗಳನ್ನು ತಯಾರಿಸೋದಕ್ಕೋಸ್ಕರ ಯಾವ್ಯಾವ ಹಂತಗಳನ್ನು ನಾವು ಏನಪ್ಪ ಬಳಸ್ಕೊಳ್ತೀವಿ ಆಮೇಲೆ ಬಟ್ಟೆಗಳಲ್ಲಿ ಯಾವ್ಯಾವ ರೀತಿಯ ವೈವಿಧ್ಯತೆಯನ್ನು ನಾವು ನೋಡ್ತಾ ಇದ್ದೀವಿ ಆಮೇಲೆ ಸಸ್ಯದ ನಾರುಗಳು ಯಾವುವು ಮತ್ತು ಆ ಸಸ್ಯದ ನಾರುಗಳಿಂದ ನಾವು ಯಾವ ರೀತಿ ಬಟ್ಟೆಯನ್ನು ತಯಾರಿಸ್ತೀವಿ ಅದರ ಜೊತೆಗೆ ಏನಪ್ಪ ಅಂತಂದರೆ ವಿಶೇಷವಾಗಿ ಈ ಉಡುಪಿನ ಇತಿಹಾಸ ಅಂತ ಬರ್ತದೆ ಉಡುಪನ್ನು ಮೊತ್ತ ಮೊದಲು ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರಾಚೀನ ಕಾಲದಿಂದಲೂ ಈ ಉಡುಪಿನ ಬಗ್ಗೆ ಸಾಕಷ್ಟು ಅಂಶಗಳನ್ನು ವಿಸ್ಮಯಕಾರಿ ಅಂಶಗಳನ್ನು ನೋಡ್ತಾ ಬಂದಿದ್ದೀವಿ ಆ ಉಡುಪು ಯಾವ ರೀತಿ ಏನ ಹಂತ ಹಂತವಾಗಿ ಮಾನವನಲ್ಲಿ ವಿಕಾಸವಾಗ್ತಾ ಹೋತಲ್ಲ ಯಾವ ರೀತಿ ಉಡುಪು ಮತ್ತು ಬಟ್ಟೆಗಳನ್ನು ಧರಿಸ್ಬೇಕಂತಕ್ಕಂಥ ವಿಚಾರ ಬಂತು ಅನ್ನೋದನ್ನು ಈ ಘಟಕದೊಳಗೆ ಅಧ್ಯಯನ ಮಾಡ್ತೀವಿ ಹಾಗಾದರೆ ಇಲ್ಲೇ ಇಬ್ಬರು ಏನಪ್ಪ ಅಂತಂದ್ರೆ ಗೆಳೆಯ ಮತ್ತು ಗೆಳತಿಯರು ಅಥವಾ ಸಹೋದರ ಸಹೋದರಿಯರು ಒಂದು ರಸಪ್ರಶ್ನೆ ಕಾರ್ಯಕ್ರಮದೊಳಗೆ ಏನು ಮಾಡಿದಾರಪ್ಪ ಅಂತ ಗೆದ್ದಿದ್ದಾರೆ ಗೆದ್ದಿದ್ದಕ್ಕೆ ಅವ್ರ ಮನೆಯೊಳಗೆ ಅವ್ರ ತಂದೆ ತಾಯಿಗಳು ಅಂದ್ಕೊತಾರ ಇವತ್ತು ನಮ್ಮ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗೆದ್ದು ಇವರು ಬಹುಮಾನ ತಂದಿದ್ದಕ್ಕೆ ಇವರಿಗೆ ನಾವು ಏನು ಮಾಡೋನು ಏನಾದರೂ ಒಂದು ಉಡುಗೊರೆಯನ್ನು ಕೊಡೋನು ಅಂಥೇಳಿ ವಿಚಾರ ಮಾಡುವಂಥ ಸಂದರ್ಭದೊಳಗೆ ಆವಾಗ ಗಮನಿಸ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಅವ್ರ ತಂದೆ ತಾಯಿಯವರದಲ್ಲಿ ಸಡನ್ನಾಗಿ ಅವ್ರ ತಲೆಯವರು ಬಂದಿರೋ ವಿಚಾರ ಅವ್ರಿಗೆ ಬಟ್ಟೆ ಕೊಡಿಸಿದ್ರೆ ಹೇಗೆ ಹೊಸ ಬಟ್ಟೆಗಳಂತಂದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ಭಾಳ ಖುಷಿ ನಮಗೂ ಖುಷಿ ನಿಮಗೂ ಕೂಡ ಏನಪ್ಪ ಅಂತಂದ್ರೆ ಭಾಳ ಖುಷಿ ಹಾಗಾದರೆ ಬಟ್ಟೆ ಕೊಡಿಸಿದ್ರೆ ಹೇಗೆ ಅಂತಕ್ಕಂಥ ವಿಚಾರ ಬಂದಾಗ ಬಟ್ಟೆ ಕೊಡ್ಸಾಕ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ತಾರೆ ಹಾಗಾದರೆ ಆ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋದಂಥ ಸಂದರ್ಭಗಳು ಮಕ್ಕಳಿಗೆ ಒಂದು ಏನಪ್ಪ ಅಂತಂದರೆ ಒಂದು ಸಂತೋಷ ಒಂದು ಆ ಖುಷಿಯೊಳಗೆ ಎಲ್ಲ ಬಟ್ಟೆ ಅಂಗಡಿಯ ಒಳಗೆ ಅಡ್ಡಾಡಿ ಏನಪ್ಪ ಬಟ್ಟೆಗಳನ್ನು ನೋಡೋಕೆ ಪ್ರಾರಂಭ ಮಾಡ್ತಾರೆ ಹಾಗಾದರೆ ಅಲ್ಲಿರ್ತಕ್ಕಂಥ ಬಟ್ಟೆಗಳು ನೋಡಿರಿ ಕಂಬಳಿ ಅಂತಕ್ಕಂಥ ಒಂದು ಬಟ್ಟೆ ಇರ್ತದೆ ಆಮ್ಯಾಗ ಟಾವೆಲ್ ಇರ್ತಾವು ಧೂಳನ್ನು ಒರೆಸೋದಕ್ಕೋಸ್ಕರ ಬಟ್ಟೆಗಳನ್ನು ಇಟ್ಟಿರ್ತಾರೆ ನೋಡಿರಿ ಬೆಡ್ಶೀಟ್ಗಳಂತ ಅಂತ ಹೇಳಿ ಬರ್ತಾವು ಮೇಜಿನ ಮೇಲೆ ಹಾಕ್ತಕ್ಕಂಥ ಬಟ್ಟೆ ಬರ್ತಾವು ಹತ್ತಿ ಬಟ್ಟೆಗಳು ಬರ್ತಾವು ಕೆಲವೊಂದಿಷ್ಟು ಅಂತಂದರೆ ಈ ಪಾಲಿಸ್ಟರ್ ಮತ್ತು ನೈಲಾನ್ ಇಂಥ ಬಟ್ಟೆಗಳು ಅಂತ ಮಕ್ಕಳು ಇವನ್ನೆಲ್ಲವನ್ನು ಗಮನಿಸಿ ಒಂದು ಒಂದು ಕ್ಷಣ ಆಶ್ಚರ್ಯಚಕಿತರಾಗ್ತಾರೆ ಆಗ್ತಾರೆ ನೋಡಿರಿ ಬಟ್ಟೆಗಳಲ್ಲಿ ಇಷ್ಟೊಂದು ವಿಧಗಳಿವೆನಾ ಅಂತಕ್ಕಂಥ ಒಂದು ಕಲ್ಪನೆ ಅವರಲ್ಲಿ ಬರ್ತದೆ ನೋಡ್ರಿ ಆ ರಸಪ್ರಶ್ನೆ ಕಾರ್ಯಕ್ರಮ ಗೆದ್ದಿದ್ದು ಒಂದು ಕಡೆ ಖುಷಿ ಆದರೆ ಬಟ್ಟೆ ಕೊಡಿಸೋದು ಒಂದು ಖುಷಿ ಇವೆರಡೂ ಖುಷಿಗಳ ನಡುವೆ ಒಂದು ಆಶ್ಚರ್ಯ ಏನಂದರೆ ಬಟ್ಟೆಗಳಲ್ಲಿ ಇಷ್ಟೊಂದು ವೈವಿಧ್ಯತೆ ಅದಂದರೆ ನಾವು ಎಂಥ ಬಟ್ಟೆಗಳನ್ನು ಖರೀದಿಸಿದ್ರೆ ಸೂಕ್ತ ಅಂತಕ್ಕಂಥ ಒಂದು ಏನಪ್ಪ ವಿಚಾರ ಆ ಮಕ್ಕಳಲ್ಲಿ ಬರ್ತದೆ ಹಾಗಾದರೆ ಈ ಒಂದು ವಿಚಾರದೊಂದಿಗೆ ಪಾಠ ಪ್ರಾರಂಭ ಆಗ್ತದೆ ಹಾಗಾದರೆ ಆ ಬಟ್ಟೆ ಅಂಗಡಿಗಳಲ್ಲಿ ವಿವಿಧ ಮಾದರಿ ಮಾದರಿ ಬಟ್ಟೆಗಳನ್ನು ವಿವಿಧ ಬಗೆಯ ಬಟ್ಟೆಗಳನ್ನು ಆ ಮಕ್ಕಳು ನೋಡಿ ಒಂದು ರೀತಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಹಾಗಾದರೆ ಈ ಬಟ್ಟೆಗಳಂದರೆ ಏನು ಈ ಬಟ್ಟೆಗಳನ್ನು ಹೇಗೆ ತಯಾರಿಸ್ತಾರಾ ಅಂತಕ್ಕಂಥ ಪ್ರಶ್ನೆಗಳನ್ನು ತಾವು ಹಾಕೊತ 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 ಮುಂದೆ ಹೋದಾಗ ಬಟ್ಟೆಗಳ ತಯಾರಿಸುವಂಥ ಒಂದು ಬಗೆ ಅವರಿಗೆ ಸ್ಪಷ್ಟವಾಗಿ ಏನಾಗ್ತದಪ್ಪ ಅಂತಂದ್ರೆ ಅಲ್ಲೇ ತಿಳಿತದೆ ಹಾಗಾದರೆ ಈ ಯಾವುದೇ ಬಟ್ಟೆ ಇರಲಿ ಅದು ಬೆಡ್ಶೀಟ್ ಆಗಿರ್ಬೋದು ಸೀರೆ ಆಗಿರ್ಬೋದು ಪಂಚೆ ಆಗಿರ್ಬೋದು ಅಥವಾ ಅಂಗಿ ಅಂಗಿ ಆಗಿರ್ಬೋದು ಅಥವಾ ಏನಪ್ಪ ಅಂತಂದ್ರೆ ಧೂಳನ್ನು ಒರೆಸುವ ಬಟ್ಟೆ ಆಗಿರ್ಬೋದು ಅಥವಾ ಟವೆಲ್ ಆಗಿರಬಹುದು ಇವನ್ನೆಲ್ಲವನ್ನೂ ನಾವು ತಯಾರಿಸ್ಬೇಕಪ್ಪ ಅಂತಂದರೆ ನಮ್ಗೆ ಕೆಲವೊಂದಿಷ್ಟು ಎಳೆಗಳ ನೂಲಿನ ಅವಶ್ಯಕತೆ ಬೀಳುತ್ತದೆ ಹಾಗಾದರೆ ಈ ಬಟ್ಟೆಗಳನ್ನು ನಾವು ತಯಾರಿಸ್ಬೇಕಂದ್ರೆ ಕೆಲವೊಂದಿಷ್ಟು ಎಳೆಗಳನ್ನು ಬಳಸಬೇಕಾಗ್ತದೆ ಆ ಎಳೆಗಳು ಯಾವಪ್ಪ ಅಂತಂದರೆ ಹತ್ತಿ ಎಳೆಯನ್ನಾದರೂ ಬಳಸ್ಬೋದು ಉಣ್ಣೆಯ ಎಳೆಗಳನ್ನಾದರೂ ಬಳಸ್ಬೋದು ರೇಷ್ಮೆಯ ಎಳೆಗಳನ್ನಾದರೂ ಬಳಸಬಹುದು ಸಂಶ್ಲೇಷಿತ ಅಂದರೆ ಕೃತಕವಾಗಿ ಮಾನವ ತಯಾರಿಸಿರ್ತಕ್ಕಂಥ ಎಳೆಗಳಂತೇನು ಕರಿತೀವಿ ಈ ಪಾಲಿಯೆಸ್ಟರ್ ನೈಲಾನ್ ಹೌದಾ ಅಕ್ರೆಲಿಕ್ ಇಂಥ ಕೆಲವೊಂದಿಷ್ಟು ಎಳೆಗಳನ್ನಾದರೂ ಬಳಸಿ ಅಲ್ಲಿ ಆ ಬಟ್ಟೆ ಅಂಗಡಿಗಳಲ್ಲಿ ಅವರು ನೋಡ್ತಕ್ಕಂಥ ಬಟ್ಟೆ ಬಟ್ಟೆಗಳನ್ನು ತಯಾರಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥ ಭಾಳ ಮುಖ್ಯವಾದಂಥ ಅಂಶ ಅಂದರೆ ಬಟ್ಟೆಯ ಮೂಲ ಒಂದು ನೂಲವು ಬಟ್ಟೆಯ ಮೂಲ ಒಂದು ನೂಲಾಗಿರ್ತದೆ ಆ ನೂಲು ಏನಪ್ಪ ಎಳೆಗಳಿಂದ ಮಾಡಲ್ಪಟ್ಟಿರ್ತದೆ ಅನ್ನೋದನ್ನು ಇಲ್ಲಿ ವಿದ್ಯಾರ್ಥಿಗಳು ಆ ಒಂದು ಏನಪ್ಪ ಅಂತಂದರೆ ಒಳಗೆ ತಿಳ್ಕೊಳೋದನ್ನು ಗಮನಿಸ್ತೀವಿ ಹಾಗಾದರೆ ಈ ಯಾವ ಬಟ್ಟೆಗಳು ವಿವಿಧ ಮಾದರಿಯ ಮಾದರಿ ಬಟ್ಟೆಗಳನ್ನು ನಾವೇನು ನೋಡಾತೀವಿ ಹತ್ತಿ ಉಣ್ಣೆ ರೇಷ್ಮೆ ಸಂಶ್ಲೇಷಿತ ಎಳೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಏನಪ್ಪ ಅಂತಂದ್ರೆ ಎಳೆಯಿಂದ ನೂಲಿನಿಂದ ಅದು ಮಾಡಲ್ಪಟ್ಟಿರ್ತದೆ ಅನ್ನೋದು ಅವರು ತಿಳ್ಕೊಂಡಿರ್ತಕ್ಕಂಥ ಒಂದು ಅಂಶ ಹಾಗಾದರೆ ಇಂಥ ಬಟ್ಟೆಗಳಲ್ಲಿ ವೈವಿಧ್ಯತೆ ಹೇಗಿದೆ ಬಟ್ಟೆಗಳ ವೈವಿಧ್ಯತೆಯನ್ನು ನಾವು ತಿಳ್ಕೊಬೇಕು ಅಂತಂದರೆ ಫಸ್ಟು ನಾರುಗಳಲ್ಲಿ ವೈವಿಧ್ಯತೆ ಇದೆ ಅಂದರೆ ಈ ಸಸ್ಯ ಮತ್ತು ಪ್ರಾಣಿ ಈ ಪ್ರಾಣಿ ಮೂಲದಿಂದ ಸಿಗ್ತಕ್ಕಂತಹ ಏನಪ್ಪ ಅಂತಂದರೆ ಈ ನಾರು ಅಂತ ನಾವೇನು ಕರಿತೀವಲ್ಲ ಆ ನಾರಿನಲ್ಲಿನ ವೈವಿಧ್ಯತೆ ಅದೇ ಇಲ್ಲಿ ವೈವಿಧ್ಯತೆ ಇರುವುದರಿಂದ ಬಟ್ಟೆಗಳಲ್ಲಿ ವೈವಿಧ್ಯತೆ ಏನಾಗತೈತೆ ಅಂತ ಕಾಣ್ತಾ ಇದೆ ಹಾಗಾದರೆ ಬಟ್ಟೆಗಳಲ್ಲಿ ವೈವಿಧ್ಯತೆಯನ್ನು ನಾರು ಆ ನಾರು ಅಂದರೆ ಏನು ಸಾಮಾನ್ಯವಾಗಿ ಸಸ್ಯ ಅಥವಾ ಪ್ರಾಣಿಯಿಂದ ಸಿಗಬಹುದಾದಂಥ ತೆಳುವಾದ ಎಳೆ ನಯವಾದ ತೆಳುವಾದ ಆ ಎಳೆಗೆ ನಾವು ನಾರು ಅಂತ ಹೇಳಿ ಏನು ಮಾಡ್ತೀವಿ ಕರಿತೀವಿ ಹಾಗಾದ್ರೆ ಆ ತೆಳುವಾದ ಎಳೆಗಳು ಅವನು ನಾರು ಅಂತೇಳಿ ಕರಿತೀವಿ ಅಂಥ ನಾರುಗಳು ಒಂದು ವೇಳೆ ಸಸ್ಯದಿಂದ ಸಿಕ್ಕರೆ ಅಥವಾ ಪ್ರಾಣಿಯಿಂದ ಸಿಕ್ಕರೆ ಅವಕ್ಕೆ ನೈಸರ್ಗಿಕ ನಾರುಗಳು ಅಂತೇಳಿ ಕರಿತೀವಿ ಯಾವ ನಾರುಗಳು ಅಥವಾ ಯಾವ ತೆಳುವಾದ ಎಳೆಗಳು ಸಸ್ಯ ಅಥವಾ ಪ್ರಾಣಿಯಿಂದ ದೊರೆಯುತ್ತದೆಯೋ ಅದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ನೈಸರ್ಗಿಕ ನಾರು ಅಲ್ಲಿ ಹತ್ತಿ ಸೆಣಬು ರೇಷ್ಮೆ ಉಣ್ಣೆ ಹತ್ತಿ ಸೆಣಬು ರೇಷ್ಮೆ ಉಣ್ಣೆ ಇವುಗಳನ್ನು ನಾವು ನೈಸರ್ಗಿಕ ನಾರು ಅಂತ ಹೇಳಿ ಏನು ಕರಿ ಏನು ಮಾಡ್ತೀವಿ ಕರಿತೀವಿ ಹಾಗಾದರೆ ಹತ್ತಿ ಸೆಣಬು ತೊಗಡ್ರಿ ಇಲ್ಲಿ ಗಮನಿಸ್ತಕ್ಕಂಥದ್ದು ಇವು ಸಸ್ಯಗಳು ಇವು ಸಸ್ಯದ ದೇಹದ ಯಾವುದಾದ್ರೂ ಒಂದು ಭಾಗ ನಾರಾಗಿ ಅದು ತೆಳವಾದ ಎಳೆಯನ್ನು ಕೊಡುವಂಗಿದ್ರೆ ಆ ಸಸ್ಯದಿಂದ ಸಿಗ್ತಕ್ಕಂಥ ಒಂದು ನೈಸರ್ಗಿಕ ನಾರಾಗ್ತದೆ ಇನ್ನು ನೀವು ಉಣ್ಣೆ ಮತ್ತು ರೇಷ್ಮೆ ಗಮನಿಸ್ರಿ ಇವು ಪ್ರಾಣಿಗಳಿಂದ ದೊರೀತಕ್ಕಂಥವು ಅಲ್ಲಿಯೂ ನಯವಾದ ಎಳೆಗಳು ನಮಗೆ ದೊರತುಪ್ಪ ಅಂತಂದರೆ ಆ ಪ್ರಾಣಿ ಮೂಲ ಆಗ್ತದೆ ಅದು ಕೂಡ ನೈಸರ್ಗಿಕ ನಾರಿನೊಳಗೆ ನಾವು ಪಟ್ಟಿ ಮಾಡಿ ವರ್ಗೀಕರಣ ಮಾಡಿ ಆ ಎಳೆಗಳನ್ನು ನೈಸರ್ಗಿಕ ನಾರುಗಳಂಥೇಳಿ ಏನು ಮಾಡ್ತೀವಿ ಕರಿತೀವಿ ಹಾಗಾದರೆ ಇನ್ನೊಂದು ಇನ್ನೊಂದು ಜಾತಿ ಎಳೆಗಳು ಬರ್ತಾವು ನಾರುಗಳು ನಾವು ಸಂಶ್ಲೇಷಿತ ನಾರುಗಳು ಅಂಥೇಳಿ ಕರಿತೀವಿ ಸಂಶ್ಲೇಷಿತ ಅಂದರೆ ಇವನ್ನ ಸಸ್ಯದಿಂದನೂ ಪಡೆಯಂಗಿಲ್ಲ ಪ್ರಾಣಿಗಳಿಂದನೂ ಪಡೆಯೋಂಗಿಲ್ಲ ಕೃತಕವಾಗಿ ಮನುಷ್ಯ ರಾಸಾಯನಿಕ ವಸ್ತುಗಳನ್ನು ಬಳಸ್ಕೊಂಡು ಮಾನವ ಸ್ವತಃ ನಿರ್ಮಾಣ ಮಾಡುವುದರಿಂದ ಈ ಎಳೆಗಳನ್ನು ತಯಾರಿಸುವುದರಿಂದ ಈ ಎಳೆಗಳನ್ನು ಮಾನವ ನಿರ್ಮಿತ ಎಳೆಗಳು ಸಂಶ್ಲೇಷಿತ ಎಳೆಗಳು ಸಂಶ್ಲೇಷಿತ ನಾರು ಅಂಥೇಳಿ ನಾವೇನು ಮಾಡ್ಬೋದು ಕರಿಬೋದು ಹಾಗಾದರೆ ಎಷ್ಟು ವ್ಯತ್ಯಾಸ ಇದೆ ನೋಡಿರಿ ನೈಸರ್ಗಿಕ ನಾರ ಅಂದರೆ ಸಸ್ಯ ಅಥವಾ ಪ್ರಾಣಿಯಿಂದ ಸಿಗ್ತಕ್ಕಂಥ ನಾರಿದು ಹಾಗಾದರೆ ಸಂಶ್ಲೇಷಿತ ನಾರು ಅಂತಂದರೆ ಈ ನಾರು ಮನುಷ್ಯ ಕೃತಕವಾಗಿ ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ಬಳಸ್ಕೊಂಡು ತಯಾರು ಮಾಡ್ತಕ್ಕಂಥದ್ದು ಹಾಗಾದರೆ ಈ ಸಂಶ್ಲೇಷಿತ ನಾರಿಗೆ ಉದಾಹರಣೆ ಅಂತಂದರೆ ಪಾಲಿಸ್ಟರ್ ರೇಯಾನ್ ನೈಲಾನ್ ಹೌದಾ ಅಕ್ರೆಲಿಕ್ ಇಂಥ ಕೆಲವೊಂದಿಷ್ಟು ನಾರುಗಳನ್ನು ಮನುಷ್ಯ ಸ್ವತಃ ತನ್ನ ಕೈಯಿಂದ ತಯಾರಿಸ್ತಾನ ಅದಕ್ಕೆ ಯೂಕ ಸಂಶ್ಲೇಷಿತ ಅಂತೇಳಿ ಪದ ಬಳಸ್ತೀವಿ ಸಂಶ್ಲೇಷಿತ ಅಂದರೆ ವಿದ್ಯಾರ್ಥಿಗಳು ನೀವು ತಿಳ್ಕೊಬೇಕು ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಸಂಶ್ಲೇಷಿತ ಅಂದರೆ ಮನುಷ್ಯ ಸ್ವತಃ ತನ್ನ ಕೈಯಾರ ತಯಾರು ಮಾಡ್ತಕ್ಕಂಥದ್ದು ಅಂತ ಹಾಗಾದರೆ ನೀವು ಇಲ್ಲಿ ವಿದ್ಯಾರ್ಥಿಗಳಿಲ್ಲಿ ಏನು ನಾವು ಪಾಯಿಂಟ್ಸು ಪದಗಳನ್ನು ಬರೆದಿರ್ತೀವಲ್ಲ ಇವನ್ನೂ ನೀವು ಕೂಡ ಏನು ಮಾಡಿರಪ್ಪ ಅಂತಂದು ಬರ್ಕೊಡ್ರಿ ಏನು ಒಳ್ಳೆಯ ಏನಪ್ಪ ಅಂತಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಅಂಶಗಳು ನಿಮ್ಗೆ ಏನಾಗ್ತಾವೋ ಸಿಗ್ತಾವೆ ನೋಡಿರಿ ಏನಪ್ಪ ಅಂತಂದ್ರೆ ಪಾಠವನ್ನು ಅಲಿಸ್ತಾ ಅಲಿಸ್ತಾ ಇಲ್ಲಿರ್ತಕ್ಕಂಥ ಅಂಶಗಳನ್ನು ನೀವು ಏನು ಮಾಡ್ರಿಪ್ಪ ಅಂತಂದು ಪಟ್ಟಿ ಮಾಡ್ತಾ ಬರೀತಾ ಬರೀತಾ ಹೋರಿ ಹಾಗಾದರೆ ನೈ ಸಂಶ್ಲೇಷಿತ ಎಳೆಗಳು ಅಂತಂದ್ರೆ ಏನು ಮಾನವನು ಸ್ವತಃ ನಿರ್ಮಾಣ ಮಾಡ್ತಕ್ಕಂತಹ ಎಳೆಗಳು ಉದಾಹರಣೆ ಕೊಡಿ ಪಾಲಿಸ್ಟರ್ ಮತ್ತು ನೈಲಾನ್ ಈ ರೀತಿ ನಾವೇನು ಮಾಡ್ತೀವಪ್ಪ ಅಂತಂದರೆ ವಿಶೇಷವಾಗಿ ಎಳೆಯಿಂದ ಬಟ್ಟೆ ಪಾಠದೊಳಗೆ ಹಿಂಗ ಎಳೆಗಳನ್ನು ತೆಳುವಾದ ಎಳೆಗಳನ್ನು ನಾರೆಂತಲೂ ಆ ನಾರಿನಲ್ಲಿ ನೈಸರ್ಗಿಕವಾಗಿ ಸಿಕ್ಕರೆ ಅವುಗಳನ್ನು ನೈಸರ್ಗಿಕ ನಾರೆಂತಲೂ ಮಾನವ ಸ್ವತಃ ತನ್ನ ಕೈಯಾರ ತಯಾರು ಇದ್ರೆ ಅದನ್ನು ಸಂಶ್ಲೇಷಿತ ನಾರೆಂತಲೂ ನಾವೇನು ಮಾಡ್ತೀವಿ ಕರಿತೀವಿ ಹಾಗಾದರೆ ಈ ಪಾಠದಲ್ಲಿ ನಾವು ಮುಂದೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಸಸ್ಯನಾರುಗಳು ಅಂತ ಬರ್ತಾವೆ ವಿಶೇಷವಾಗಿ ಎರಡು ಸಸ್ಯನಾರುಗಳ ಇಲ್ಲಿ ನೀವು ವಿವರಿಸಿದ್ದಾರೆ ಅಲ್ಲಿ ಫಸ್ಟ್ ಬರುವುದು ಹತ್ತಿ ನಂತರ ಬರುವುದು ಸೆಣಬು ಹತ್ತಿ ಮತ್ತು ಸೆಣಬು ಹತ್ತಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಎಲ್ಲ ರೀತಿಯ ಉಷ್ಣತೆ ಉಷ್ಣತೆ ಹವಾಮಾನವಿರತಕ್ಕಂಥ ಜಾಗದೊಳಗೆ ಬೆಳೀತಕ್ಕಂಥ ಒಂದು ಸಸ್ಯ ಇದು ವಿಶೇಷವಾಗಿ ಕಪ್ಪು ಮಣ್ಣಿಗೆ ಭಾಳಷ್ಟು ಚೆನ್ನಾಗಿ ಹೊಂದ್ಕೊಂಡು ಬೆಳೀತಕ್ಕಂಥ ಒಂದು ಸಸ್ಯ ಕಪ್ಪು ಮಣ್ಣಿರಬೇಕು ಉಷ್ಣತೆ ಹವಾಮಾನ ಇದ್ದರೂ ಕೂಡ ಅಲ್ಲಿ ಹತ್ತಿ ಚೆನ್ನಾಗಿ ಏನಾಗ್ತದೆ ಬೆಳೀತದೆ ಇದರ ಹಣ್ಣುಗಳು ಅಂದರೆ ಹತ್ತಿ ಕಾಯಿ ಅಥವಾ ಹತ್ತಿ ಹಣ್ಣುಗಳು ಮುಂದೇನು ನಮ್ಗೆ ಸಿಗ್ತಾವಲ್ಲ ಅವು ನಿಂಬೆ ಹಣ್ಣಿನ ಗಾತ್ರದಷ್ಟು ಇರ್ತಾವಂತೆ ಯಾವಾಗ ಈ ಹಣ್ಣುಗಳು ಒಡೆದು ಏನಪ್ಪ ಅಂತಂದ್ರೆ ಕೊಯ್ಲಿಗೆ ಅಂದರೆ ಇನ್ನೇನು ಅವನ್ನ ಹಣ್ಣುಗಳನ್ನು ಆ ಕಾಯಿ ಹತ್ತಿ ಕಾಯಿಗಳನ್ನು ಗಿಡದಿಂದ ಬಿಡಿಸ್ಬೇಕಂತಕ್ಕಂಥ ಸಂದರ್ಭದೊಳಗೆ ಹತ್ತಿ ಹೊಲ ನೋಡಿದ್ವಿ ಅಂದರೆ ಇಡೀ ಹತ್ತಿ ಹೊಲನ ಹತ್ತಿ ಹೊಲ ತುಂಬ ಮಂಜೇನೋ ಅವರ್ಶತೆ ಏನೋ ಅನ್ನುವ ಅಂಗ ಏನಾಗಿರ್ತದಪ್ಪ ಅಂತಂದರೆ ಒಂದು ರೀತಿಯ ಮಂಜಿನ ವಾತಾವರಣ ಆ ಹತ್ತಿಯ ಒಂದು ಹೊಲದಲ್ಲಿ ಏನು ಮಾಡ್ತೀವಿ ಗಮನಿಸ್ತೀವಿ ಹಾಗಾದರೆ ಇಂಥ ಹತ್ತಿಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಹತ್ತಿ ಅವು ಕಾಯಾಗಿಂದ ಕಾಯಾಗಿ ಹಣ್ಣಾಗಿ ಏನು ಏನಪ್ಪ ಅಂತಂದ್ರೆ ಬಾಯಿ ಬಿಡ್ತಾವಲ್ಲ ಅಂಥ ಸಂದರ್ಭದಲ್ಲಿ ಅವನ ಕೈಯಿಂದ ಏನು ಮಾಡ್ತಾರಂದ್ರೆ ಕಾಯನ್ನು ಕಾಯಿಗಳನ್ನು ಬಿಡಿಸ್ತಾರೆ ಅಂದ್ರೆ ಅವನ್ನ ಕೊಯ್ಲು ಮಾಡೋದು ಅಂತ ಹೇಳ್ತೀವಿ ಕೊಯ್ಲು ಮಾಡೋದು ಅಂದ್ರೇನು ಸಸ್ಯದಿಂದ ಆ ಹಣ್ಣನ್ನು ಬೇರ್ಪಡಿಸೋದು ಅಥವಾ ಸಸ್ಯದಿಂದ ಆ ಕಾಯಿಗಳನ್ನು ಬೀಜಗಳನ್ನು ಬೇರ್ಪಡಿಸುವುದು ಆವಾಗ ಕೈಯಿಂದ ಆರಿಸಿ ಆ ಹತ್ತಿ ಹಣ್ಣು ಅಥವಾ ಕಾಯಿಗಳನ್ನು ಬೇರ್ಪಡಿಸ್ತಾರೆ ಅಲ್ಲಿ ಆಲ್ರೆಡಿ ಹತ್ತಿ ಏನಾಗ್ತಿರ್ತದಪ್ಪ ಅಂತಂದ್ರೆ ಅದು ಹೊಟ್ಟೆ ಹೊಡೆದಿರೋದ್ರಿಂದ ಹತ್ತಿ ಹೊರಗೆ ಬಂದಿರೋದನ್ನು ಆ ಹಣ್ಣಿನೊಳಗೆ ನಾವು ಗಮನಿಸ್ತೀವಿ ಹಾಗಾದರೆ ಆವಾಗ ಮುಂದೆ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಕಾಯನ್ನು ಏನು ಬಿಡಿಸ್ತಾರಲ್ಲ ಮುಂದೆ ಆ ನಾರನ್ನು ಬಾಚಿ ನಾರನ್ನು ಬಾಯಿಸ್ತಕ್ಕಂಥ ಕೆಲಸ ಮತ್ತು ಅದನ್ನು ಹಿಂಜುವಂಥ ಕೆಲಸ ಏನಾಗ್ತದಪ್ಪ ಅಂತ ನಡೀತದೆ ಆ ಕಾಯಿಯಿಂದ ಹತ್ತಿಯನ್ನು ಬಿಡಿಸೋದು ಪೂರ್ತಿ ಅದರೊಳಗೆ ಬೀಜಗಳನ್ನು ಸಿಪ್ಪೆಗಳನ್ನು ಎಲ್ಲವನ್ನೂ ಏನು ಮಾಡೋದಪ್ಪ ಅಂತಂದ್ರೆ ಪ್ರತ್ಯೇಕಗೊಳಿಸಿ ಹಿಂಜಿಸ್ತಾರೆ ಪಿವರ್ಲಿ ನಾರು ಮಾತ್ರ ಹತ್ತಿಯ ನಾರು ಮಾತ್ರ ಏನಾಗ್ತದಂದ್ರೆ ಹಿಂಜುವ ಈ ಕಾರ್ಯದಲ್ಲಿ ಈ ಪ್ರಕ್ರಿಯೆಯಲ್ಲಿ ಶುದ್ಧವಾದಂಥ ಹತ್ತಿ ಮಾತ್ರ ನಮಗೇನಾಗ್ತದೆ ಇಲ್ಲೇ ಸಿಗ್ತದೆ ಇಂಥ ಹತ್ತಿನ ನಮಗೆ ಮುಂದೆ ನಾರು ಮಾಡೋಕೆ ಅಂದ್ರೆ ನೂಲು ಮಾಡಕ್ಕೆ ನೆಕ್ಸ್ಟ್ ಬಟ್ಟೆ ಏನಾಗ್ತದಪ್ಪ ಅಂತಂದ್ರೆ ಉಪಯೋಗ ಆಗ್ತದೆ ಅದಕ್ಕಂತೇಳಿ ಮತ್ತು ನಾವು ಬೇರೆ ಬೇರೆ ಉಪಕರಣಗಳನ್ನು ಯಂತ್ರಗಳನ್ನು ಬಳಸ್ತೀವಿ ಹಾಗಾದರೆ ಇಲ್ಲಿ ನೀವು ಹತ್ತಿ ಈ ಸಸ್ಯದ ನಾರಿನ ಬಗ್ಗೆ ಬರೀಬೇಕಾದ್ರೆ ಸಸ್ಯದ ನಾರು ಮೊದಲನೇ ಹತ್ತಿ ಬಗ್ಗೆ ಬರಿಬೇಕಾದ್ರೆ ಹತ್ತಿಯು ಕಪ್ಪು ಮಣ್ಣು ಮತ್ತು ಎಲ್ಲ ಬಗೆಯ ಉಷ್ಣತೆ ವಿಶೇಷವಾಗಿ ಉಷ್ಣ ಹವಾಮಾನವಿರತಕ್ಕಂಥ ಸ್ಥಳದಲ್ಲಿಯೂ ಕೂಡ ಚೆನ್ನಾಗಿ ಬೆಳೆಯಬಲ್ಲದು ಇದರ ಒಂದು ಹಣ್ಣು ಏನಪ್ಪ ಒಂದು ನಿಂಬೆ ಗಾತ್ರದಷ್ಟಿದ್ದು ಇವುಗಳನ್ನು ಕೈಯಿಂದ ಬಿಡಿಸುವುದರ ಮೂಲಕ ನಾರನ್ನು ಬಾಚಿ ಹಿಂಜುವರು ಹಿಂಜುವುದು ಅಂತಂದರೆ ಕಾಯಿ ಸಿಪ್ಪೆ ಆಮೇಲೆ ಬೀಜಗಳನ್ನೆಲ್ಲ ಪ್ರತ್ಯೇಕ ಮಾಡಿ ವಿವರ್ಲಿ ಅಂದರೆ ನೂರಕ್ಕೆ ನೂರರಷ್ಟು ಹತ್ತಿ ನಾರನ್ನು ಅಲ್ಲಿ ಉಳಿಸ್ಕೊಳುವಂಥ ಕಾರ್ಯ ಈ ಹಿಂಜುವರು ಅಥವಾ ಹಿಂಜುವ ಈ ಪ್ರಕ್ರಿಯೆಯಲ್ಲಿ ನಾವು ನೋಡ್ತೀವಿ ಹಾಗಾದರೆ ಇದು ಒಂದು ಸಸ್ಯನಾರು ಹತ್ತಿ ಇನ್ನೊಂದು ಸಸ್ಯದ ನಾರು ಬರ್ತದೆ ಸೆಣಬು ಅದಕ್ಕೆ ಅದಕ್ಕೆ ನಾವು ಸೆಣಬು ವಿಶೇಷವಾಗಿ ಸೆಣಬು ಅಂತಂದರೆ ಸಸ್ಯದ ಕಾಂಡ ಹತ್ತಿ ಅಂದರೆ ಸಸ್ಯದ ಹಣ್ಣು ಅಥವಾ ಕಾಯಿ ಭಾಗ ನಮಗೆ ಉಪಯೋಗ ಆಗ್ತಕ್ಕಂಥ ಭಾಗ ನಾರಾಗಿ ಉಪಯೋಗ ಆಗ್ತಕ್ಕಂಥ ಭಾಗ ಸೆಣಬು ಅಂದರೆ ಗಿಡದ ಕಾಂಡ ನಮಗೆ ಉಪಯೋಗವಾಗ್ತಕ್ಕಂಥ ಭಾಗ ಈ ಗಿಡದ ಕಾಂಡ ನಮ್ಮ ದೇಶದೊಳಗೆ ವಿಶೇಷವಾಗಿ ಸೆಣಬಿಗೆ ಭಾಳ ಫೇಮಸ್ ಯಾವುದಪ್ಪ ಅಂತಂದ್ರೆ ರಾಜ್ಯ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದೊಳಗೆ ಭಾಳ ಯಥೇಚ್ಛವಾಗಿ ಈ ಸೆಣಬನ್ನು ಉತ್ಪಾದನೆ ಮಾಡ್ತಾರೆ ನಂತರದ ಸ್ಥಾನದೊಳಗೆ ಬಿಹಾರ್ ಬರ್ತದೆ ಆಮೇಲೆ ಅಸ್ಸಾಮೂ ಬರ್ತದೆ ಅಂದರೆ ಈ ಮೂರೂ ರಾಜ್ಯಗಳು ಕೂಡಿ ಸೆಣಬನ್ನು ಅತ್ಯತ್ತ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ ಹಾಗಾದರೆ ಅಲ್ಲಿ ಗಿಡದ ಕಾಂಡ ಇರ್ತದೆ ಯಾವಾಗ ಕೊಯ್ಲಿಗೆ ಬರ್ತದಲ್ಲ ಸೆಣಬು ಅಂದರೆ ಪೂರ್ತಿ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಸೆಣಬನ್ನು ನಾವು ಏನು ಮಾಡ್ತೀವಿ ಕೊಯ್ಲು ಕಟ್ ಮಾಡಿ ತೆಗೆದು ಕೊಯ್ಲಿನ ನಂತರ ಅದನ್ನ ಏನು ಮಾಡ್ತಾರೆ ನೆನೆಸ್ಬೇಕಾಗ್ತದೆ ನೀರೊಳಗೆ ಹೆಂಗೆ ನೆನೆಸ್ತೀವಿ ಹಂಗೆ ಕೊಳಿತದೆ ಕೊಳಿತಪ್ಪ ಅಂತಂದರೆ ಆವಾಗ ನಮ್ಮ ಕೈಯಿಂದ ಅದರ ಎಳೆಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಜಗ್ಬೋದು ಫಸ್ಟು ಕೊಯ್ಲಿಗೆ ಬರ್ತದ ಸಸ್ಯ ಸೆಣಮಿನ ಗಿಡ ಕೊಯ್ಲಿಗೆ ಬರ್ತದೆ ಅದನ್ನು ಕೊಯ್ಲು ಮಾಡಿ ನೀರಿನೊಳಗೆ ಹಾಕಿ ನೀರಲ್ಲಿ ಮುಳುಗಿಸಿ ಅದನ್ನು ನೆನೆಸಿ ಏನಪ್ಪ ಅಂತ ಕೊಳವು ಹಂಗೆ ಮಾಡ್ತಾರೆ ಯಾವಾಗ ಕೊಳಿತದೆ ಎಳೆಗಳು ಸುಲಭವಾಗಿ ಏನಾಗ್ತವಪ್ಪ ಅಂತಂದ್ರೆ ತಾವೇ ತಾವಾಗಿ ಬರಕೊಂತ ಬಿಡ್ತಾವೆ ಆವಾಗ ಆ ಕೈಯಿಂದ ಎಳೆಗಳನ್ನು ಬಿಡಿಸಿ ನಾರನ್ನು ನೂಲು ಮಾಡ್ತಾರೆ ನೂಲು ಮಾಡಿ ಒಂದು ಬಟ್ಟೆ ತಯಾರಿಸೋಕೆ ಅದನ್ನು ಬಳಸ್ತಾರೆ ಹಾಗಾದರೆ ಸೆಣಬನೂ ಕೂಡ ಬಟ್ಟೆ ತಯಾರಿಕೆಯೊಳಗೆ ಒಂದು ವಿಧದ ಬಟ್ಟೆ ತಯಾರಿಕೆ ಒಳಗೆ ಬಳಕೆ ಆಗಲ್ಪಡ್ತಕ್ಕಂಥ ಒಂದು ನಾರಿನ ಸಸ್ಯ ಅದರಲ್ಲಿ ಕಾಂಡದ ಭಾಗ ಭಾಳ ಚೆನ್ನಾಗಿ ಏನಾಗ್ತದ ಉಪಯೋಗವಾಗ್ತಕ್ಕಂಥ ಭಾಗ ಅಂತ ಹೇಳಿ ನಾವಿಲ್ಲಿ ಓದ್ತೀವಿ ಹಾಗಾದ್ರೆ ಹತ್ತಿ ಎಳೆಯ ನೂಲನ್ನು ಹೆಂಗೆ ಬೇರ್ಪಡಿಸ್ತಾರ ಹಾಗಾಗಿ ನಾವು ಹೇಳಿದ್ವಿ ಹತ್ತಿ ಅದು ನಿಂಬೆ ಗಾತ್ರದಷ್ಟು ಒಂದು ಹಣ್ಣನ್ನು ಬಿಡ್ತದೆ ಆ ಹಣ್ಣಿನಿಂದ ನಾವು ಹಿಂಜುವ ಕೆಲಸದ ಮೂಲಕ ನಾರು ಬೇರೆ ಮಾಡಿವಿ ಅದನ್ನು ಹತ್ತಿ ಎಳೆಯನ್ನು ನೂಲು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಿದರೆ ನಾರನ್ನು ತೆಗೆದುಕೊಂಡು ಈಗ ಆಲ್ರೆಡಿ ಹಿಂಜುವುದ್ರ ಮೂಲಕ ನಾರ ಏನು ಸಿಕ್ಕದ ಅದನ್ನು ನೂಲು ಮಾಡ್ತಾರೆ ನೂಲು ಮಾಡೋದಕ್ಕೋಸ್ಕರ ನಾವು ಬಳಸ್ತಕ್ಕಂಥ ಉಪಕರಣಗಳು ಯಾವಪ್ಪ ಅಂತಂದ್ರೆ ಕೈ ಕೆದರು ಅದಕ್ಕೆ ಇನ್ನೊಂದು ಹೆಸರು ತಕಲಿ ಅಂತಾರೆ ಹೌದಾ ಈ ತಕಲಿ ಅಥವಾ ಕೈ ಕೆದರು ಸಾಧನವನ್ನು ಬಳಸಿ ಏನು ಮಾಡ್ತಾರಪ್ಪ ಅಂತಂದ್ರೆ ನಾರನ್ನು ನೂಲು ಮಾಡ್ತಾರೆ ನೂಲ್ ಅಂದ್ರೆ ಎಳೆ ದಾರದ ಆಕಾರದೊಳಗೆ ಮಾಡೋದು ಹೌದಾ ನೂಲ್ ಮಾಡಿ ಆ ನೂಲ್ ಮಾಡೋದಕ್ಕೋಸ್ಕರ ಚರಕನೂ ಕೂಡ ಏನಪ್ಪ ಅಂತಂದ್ರೆ ಬಳಸ್ತಾರೆ ಆ ಚರಕ ಆ ತಕ್ಕಲಿ ಅಥವಾ ಕೈ ಕೆದರು ಸಾಧನಗಳನ್ನು ಬಳಸ್ಕೊಂಡು ಈ ನಾರು ನೂಲಾಗ್ತದೆ ನೂಲಾಗಿಂದ ಮುಂದೆ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ನೂಲಿನಿಂದ ಬಟ್ಟೆಯನ್ನು ನೇಯಾಕ ಅಥವಾ ಹೆಣ್ಯಾಕ ಬಳಸ್ಕೊಳೋದನ್ನು ನಾವು ಗಮನಿಸ್ತೀವಿ ಹಾಗಾದರೆ ಫಸ್ಟು ಹತ್ತಿ ಅದು ಹಣ್ಣು ಹಣ್ಣಾಗಿಂದ ಅದು ಏನಾಗ್ತದಪ್ಪ ಅಂತ ಹಿಂಜಿ ನಾರ್ ತೆಗಿತಾರ ನಾರ್ ತೆಗ್ದಿಂದ ಏನು ಮಾಡ್ತಾರಪ್ಪ ಅಂತಂದರೆ ನಾರಿನಿಂದ ನೂಲು ಮಾಡ್ತಾರೆ ಅದಕ್ಕಂಥೇಳಿ ಚರಕ ಮತ್ತು ಕೈ ಕೆದರನ್ನು ಬಳಸ್ಕೊತಾರೆ ಆಮ್ಯಾಗ ನೂಲಿ ನೂಲದಕೋಸ್ಕರ ಇವೆರಡೂ ಸಾಧನಗಳನ್ನು ಬಳಸಿಂದ ನಮಗೇನಾಗ್ತದಪ್ಪ ಅಂತ ಎಳೆ ಸಿಗ್ತಾವು ನೂಲು ಸಿಗ್ತದ ಆ ನೂಲನ್ನು ನೇಯುವುದರ ಮೂಲಕ ಮತ್ತು ಹೆಣೆಯುವುದರ ಮೂಲಕ ಮತ್ತೆರಡು ವಿಧಾನ ಬರ್ತಾವ ನೇಯುವುದು ಮತ್ತು ಹೆಣೆಯುವುದು ಇವೆರಡುದರ ಮೂಲಕ ಬಟ್ಟೆ ತಯಾರಿಸಿ ಏನ್ ಮಾಡ್ತಾರ ಹತ್ತಿ ಬಟ್ಟೆಗಳನ್ನು ಧರಿಸುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದೊಳಗೆ ಪ್ರಾಚೀನ ಕಾಲದಿಂದಲೂ ಇದೆ ಇಲ್ಲೊಂದು ಹೆಸರು ನಮ್ಗೆ ಸಡನ್ ನೆನಪು ಬರೋದು ಯಾವುದಪ್ಪ ಅಂತಂದ್ರೆ ಗಾಂಧೀಜಿ ಗಾಂಧೀಜಿ ಅಂದ್ರೆ ಚರಕ ಚರಕ ಅಂದ್ರೆ ಗಾಂಧೀಜಿ ಅಂದ್ರೆ ಇದಕ್ಕೆ ಯಾಕೆ ಈ ಟೈಪ್ ಹೇಳ್ತೀವಪ್ಪ ಅಂತಂದ್ರೆ ಚರಕವನ್ನ ಸದಾವು ಕಾಲ ಬಳಸ್ಕೊಂಡು ಏನು ಮಾಡ್ತಿದ್ರು ಹತ್ತಿಯಿಂದ ನಾರು ನಾರು ತೆಗೆದು ನೂಲ್ ಮಾಡಿ ಬಟ್ಟೆ ನೇಯ್ತಕ್ಕಂಥ ವ್ಯವಸ್ಥೆಯನ್ನ ಹೌದಾ ಇದನ್ನು ಸ್ವಯಂ ವೃತ್ತಿ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ವೃತ್ತಿ ಪ್ರವೃತ್ತಿಯನ್ನು ಗಾಂಧೀಜಿಯವರು ಬಳಸ್ಕೊಂಡಿದ್ರು ಅದಕ್ಕೆ ಚರಕ ಇದ್ದಲ್ಲೇ ಚರಕ ನಾವು ಯಾವಾಗ ಯಾವಾಗ ಚರಕವನ್ನು ನೆನೆಸ್ತೀವೋ ಆವಾಗ ನಮ್ಮ ನೆನಪು ಬರ್ತಾರೆ ಅಂದ್ರೆ ಗ್ರಾಮೀಣ ಭಾಗದೊಳಗೆ ಇರ್ತಕ್ಕಂಥ ಜನರಿಗೆ ಒಂದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಸಾಧನೆ ಇದು ಚರಕ ಇದನ್ನ ಗಾಂಧೀಜಿಯವರು ಬಹಳ ಹೆಚ್ಚು ಜನಪ್ರಿಯಗೊಳಿಸಿದ್ರು ಅವ್ರು ಬಳಸೋದಕ್ಕೆ ಅವರು ಬಳಸೋದನ್ನು ನೋಡಿ ಸಾಕಷ್ಟು ಜನ ಅವರ ಫಾಲೋವರ್ಸ್ ಅವರ ಏನಪ್ಪ ಅಂತಂದ್ರೆ ಅಂತ ಏನು ಕರಿತೀವಿ ಅಥವಾ ಅವರ ಏನಂತ ಕರಿತೀವಿ ಅವರು ಕೂಡ ಈ ಹತ್ತಿನಿಂದ ನೂಲು ನೂಲಿನಿಂದ ಎಳೆ ಎಳೆಯಿಂದ ಬಟ್ಟೆಯನ್ನು ತಯಾರಿಸಿ ಹತ್ತಿ ಬಟ್ಟೆಗಳನ್ನು ಧರಿಸೋಕೆ ಪ್ರಾರಂಭ ಮಾಡಿದರು ಯಾಕ ಈ ಅವ್ರ ಈ ಚರ್ಕಕ್ಕೆ ಇಷ್ಟು ಮಹತ್ವ ಕೊಟ್ಟರಪ್ಪ ಅಂತಂದರೆ ನಮ್ಮ ದೇಶದೊಳಗೆ ಸಿಗ್ತಕ್ಕಂಥ ಕಚ್ಚಾ ಹತ್ತಿ ಇದೆಲ್ಲ ಏನಾಗ್ಬಿಡ್ತಿತ್ತುಪ ಅಂತ ಬ್ರಿಟನ್ ಬ್ರಿಟಿಷರ ರಾಜ್ಯಕ್ಕೆ ಹೋಗ್ತಿತ್ತು ಅಲ್ಲಿ ಬಟ್ಟೆ ಆಗಿ ಅವನ ಹೆಚ್ಚಿನ ಒಂದು ಏನಪ್ಪ ಅಂತಂದ್ರೆ ರೇಟಿಗೆ ಹೆಚ್ಚಿನ ಒಂದು ದರಕ್ಕೆ ಮತ್ತು ಹೊಳ್ಳಿ ನಮ್ಮ ದೇಶದೊಳಗೆ ಬಂದ ಜನರಿಗೆ ಮಾರ್ತಿದ್ರು ಅವರು ಇದನ್ನು ಗಮನಿಸಿರ್ತಕ್ಕಂಥ ಗಾಂಧೀಜಿಯವರು ನಾವು ಯಾಕೆ ಹೆಚ್ಚಿನ ಒಂದು ದರವನ್ನು ಕೊಟ್ಟು ಬಟ್ಟೆ ಧರಿಸ್ಬೇಕು ಅದು ವಿಶೇಷವಾಗಿ ಬ್ರಿಟಿಷರು ತಯಾರು ಮಾಡಿರ್ತಕ್ಕಂಥದ್ದು ಯಾಕೆ ಧರಿಸ್ಬೇಕು ಅಂತಕ್ಕಂಥ ವಿಚಾರ ಬಂದಾಗ ಆವಾಗ ಗಾಂಧೀಜಿಯವರು ಚರಕದ ಒಂದು ಕಲ್ಪನೆ ಚರಕದಿಂದ ನೂಲನ್ನು ಮತ್ತು ನೂಲಿನಿಂದ ನಾರನ್ನು ನಾರದಿಂದ ಎಳೆಯನ್ನು ಎಳೆಯಿಂದ ಬಟ್ಟೆಯನ್ನು ನೇಯುವಂಥ ಒಂದು ಕಲ್ಪನೆಗೆ ನಾಂದಿ ಹಾಡ್ತಾರೆ ಅದಕ್ಕೆ ನಾವು ಚರಕವನ್ನು ನೋಡಿದಾಗ ಒಮ್ಮೆ ಚರಕ ಅಂತಕ್ಕಂಥ ಪದ ನಮ್ಮ ಕಿವಿಗೆ ಬಿದ್ದಾಗ ಒಮ್ಮೆ ಏನು ಮಾಡ್ತೀವಿ ನೆನ್ಸ್ಕೊಂತೀವಿ ಇದನ್ನೆಲ್ಲ ಅಂಶವನ್ನು ಮನಗಂಡಿರ್ತಕ್ಕಂಥ ನಮ್ಮ ಕೇಂದ್ರ ಭಾರತ ಸರ್ಕಾರನು ಕೂಡ ಸಾವಿರದ ಒಂಬೈನೂರ ಐವತ್ತಾರರೊಳಗೆ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಮಂಡಳಿ ಅಂತೇಳಿ ಸ್ಥಾಪನೆ ಮಾಡ್ತದೆ ಅಂದ್ರೆ ಖಾದಿ ಅಂದ್ರೆ ಹತ್ತಿ ಬಟ್ಟೆಗಳನ್ನು ಹೆಚ್ಚೆಚ್ಚು ಜನರು ಧರಿಸ್ಲಿ ಹತ್ತಿ ಬಟ್ಟೆ ಒಂದು ಉದ್ಯಮವಾಗಲಿ ಎಲ್ಲರಿಗೂ ಒಂದು ಕೆಲಸಕ್ಕೆ ದಾರಿ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಅಂತೇಳಿ ಒಂದು ಮಂಡಳಿಯನ್ನು ನಿರ್ಮಾಣ ಮಾಡಿ ಆ ಮಂಡಳಿ ಮೂಲಕ ಹತ್ತಿ ಬಟ್ಟೆಗಳನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದ್ರ ಬಗ್ಗೆ ಈ ಮಂಡಳಿಯು ಭಾಳಷ್ಟು ಕಾರ್ಯಕ್ರಮಗಳನ್ನು ಏನು ಮಾಡಿರ್ತೈತಿ ಹಾಕೊಂಡಿರ್ತದೆ ಹಾಗಾದರೆ ಏನಾದರೂ ಒಂದು ಪರೀಕ್ಷೆಗೆ ಭಾರತದಲ್ಲಿ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಮಂಡಳಿ ಯಾವಾಗ ಸ್ಥಾಪನೆ ಆಯ್ತಂದ್ರೆ ಅಂದರೆ ಸಾವಿರದ ಒಂಬೈನೂರ ಐವತ್ತಾರು ಅಂತೇಳಿ ನೀವು ಉತ್ತರ ಬರಿಬೇಕಾಗ್ತದೆ ಈ ಹತ್ತಿ ಬಟ್ಟೆಗಳನ್ನು ಹೆಚ್ಚು ಜನಪ್ರಿಯಗೊಳಿಸಿರ್ತಕ್ಕಂಥ ಮಹಾನ್ ನಾಯಕ ಯಾರು ಅಂತಂತ ಏನಾದರೂ ಪ್ರಶ್ನೆ ಬಂದರೆ ಅವರು ಅಂತ ನಾವು ಮಹಾತ್ಮ ಗಾಂಧೀಜಿ ಅಂತ ಹೇಳಿ ನಾವೇನು ಮಾಡೋಕ್ಕಾಗ್ತಿ ಕರಿಬೇಕಾಗತ್ತೆ ಅದಕ್ಕೆ ಇದು ಯಾಕೆ ಅವ್ರ ಬಗ್ಗೆ ಇಲ್ಲಿ ನಾವು ನೆನೆಸ್ಕೊಂಡಿವಾ ಅಂತಂದ್ರೆ ಇಲ್ಲಿ ಚರಕ ಅಂತ ಬಂತು ನೋಡಿ ಈ ಚರಕದ ಕಲ್ಪನೆ ಚರಕದಿಂದ ಬಟ್ಟೆಯನ್ನು ಏನಪ್ಪ ತಯಾರಿಸ್ತಕ್ಕಂಥ ಒಂದು ಕಲ್ಪನೆಯ ನಮ್ಮ ಅವರು ಭಾಳ ಜನಪ್ರಿಯಗೊಳಿಸಿದರು ಅನ್ನೋದನ್ನು ನಾವು ಗಮನಿಸಬೇಕಾದಂತ ಅಂಶ ಹಾಗಾದ್ರೆ ಇಲ್ಲಿ ನಾವು ಏನು ಮಾಡ್ತೀವಿ ಫಸ್ಟ್ ನಾರ್ ತಗೊಂಡ್ವಿ ನೂಲನ್ನು ಮಾಡಿದ್ವಿ ಈ ನೂಲುದಕ್ಕೋಸ್ಕರ ಈ ಕೈ ಕೆದರು ಅಥವಾ ಚರಕ ಈ ಎರಡೂ ಸಾಧನಗಳನ್ನು ಬಳಸ್ಕೊಂಡು ನೂಲಿ ಆಮೇಲೆ ಅದನ್ನೇನು ಮಾಡಿದೀವಪ್ಪ ಅಂತಂದ್ರೆ ಎಳೆ ಮಾಡಿದ್ವಿ ನಂತರ ನೇಯುವ ಮತ್ತು ಹೆಣೆಯುವ ಮೂಲಕ ಬಟ್ಟೆಗಳನ್ನು ತಯಾರಿಸಿದ್ವಿ ಹಾಗಾದರೆ ನೇಯುವುದಂದ್ರೆ ಏನು ನೂಲನ್ನು ಜೋಡಿಸಿ ಬಟ್ಟೆ ತಯಾರಿಸುವ ಕ್ರಿಯೆಯೇ ನೇಯುವುದು ನೂಲನ್ನು ಜೋಡಿಸ್ಕೊತ ಹೋಗೋದಂದ್ರೆ ಎಳೆಗಳನ್ನು ಜೋಡಿಸ್ತಾ 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 ಹೋಗೋದು ಅದನ್ನ ಏನು ಮಾಡೋದಪ್ಪ ಅಂತ ಬಟ್ಟೆಯನ್ನಾಗಿ ತಯಾರಿಸುವಂಥ ಕ್ರಿಯೆ ಅದು ನೇಯು ನೇಯು ಅದು ಅಥವಾ ನೇಯುವಿಕೆ ಆಗ್ತದೆ ಸಾಮಾನ್ಯವಾಗಿ ಈ ನೇಯ್ಗೆಯನ್ನು ಮಗ್ಗಗಳ ಮೇಲೆ ಮಾಡ್ತಾರೆ ಮಗ್ಗಗಳಂತೇಳಿ ಬಳಸ್ತಾರೆ ಹೌದಾ ಈಗೀಗ ಬಂದಾವೆ ನೋಡ್ರಿ ಈಗ ಆಧುನಿಕ ತಂತ್ರಜ್ಞಾನದ ಹ್ಯಾಂಡ್ಲೂಮ್ಸ್ ಅಲ್ಲೆಲ್ಲಿ ಹ್ಯಾಂಡ್ಲೂಮ್ಸ್ಗಳನ್ನು ನೆನಪ ನಿರ್ಮಾಣ ಮಾಡಿದ್ದಾರೆ ಅಲ್ಲೇ ಮಗ್ಗಗಳನ್ನು ಬಳಸ್ತಾರೆ ಆ ಮಗ್ಗಗಳು ಕೈಯಿಂದ ಏನಪ್ಪ ಈ ಯಂತ್ರಗಳು ಕೈಯಿಂದನೂ ಏನಪ್ಪ ಅಂತಂದ್ರೆ ನಡೆಸ್ಬೋದಾದಂಥವು ಅಥವಾ ವಿದ್ಯುತ್ ಚಾಲಿತ ಯಂತ್ರಗಳ ಮೂಲಕನೂ ನಾವು ಮಗ್ಗಗಳನ್ನು ಏನು ಮಾಡ್ಬೋದು ಇವತ್ತು ನಡೆಸ್ಬೋದು ಹಾಗಾದ್ರೆ ನೇಗಿಯನ್ನು ಮಗ್ಗಗಳ ಮೇಲೆ ವಿಶೇಷವಾಗಿ ಮಾಡುವುದನ್ನು ನಾವು ಗಮನಿಸ್ತೀವಿ ಅವು ಕೈಯಿಂದಾದರೂ ಏನಪ್ಪ ಕೆಲಸ ಮಾಡ್ತಾವು ಒಂದೊಂದು ಸಂದರ್ಭದಲ್ಲಿ ವಿದ್ಯುತ್ ಚಾಲಿತ ಯಂತ್ರಗಳನ್ನು ಅಲ್ಲೇ ಏನು ಮಾಡಿರ್ತಾರಪ್ಪ ಜೋಡಿಸಿರುವುದನ್ನು ಗಮನಿಸ್ತೀವಿ ನೆಕ್ಸ್ಟ್ ಹೆಣೆಯುವುದು ಹೆಣೆಯೋದಕ್ಕೋಸ್ಕರ ಕೈಯಿಂದ ಮತ್ತು ಈಗೀಗ ಯಂತ್ರಗಳು ಕೂಡ ಏನಾಗ್ಯಾವಪ್ಪ ಅಂತ ಬಂದವು ಮೊದಲಿಂದ ಹೆಣೆಯುವುದು ಕೈಯಿಂದನೇ ಮಾಡ್ತಿದ್ದವು ಉದಾಹರಣೆಗೆ ಉಲ್ಲನ್ ಉಲ್ಲನ್ ಅಂತ ಸಿಗ್ತದೆ ಉಣ್ಣೆ ಅಂತ ಏನು ಕರಿತೀವಿ ಅದನ್ನು ತೊಗೊಂಡು ನಾವು ಸ್ವೀಟರ್ಗಳನ್ನು ಏನು ಮಾಡ್ತೀವಪ್ಪ ಅಂತ ಎಣಿತೀವಿ ನಾವು ಕೈ ಕುಸುರಿ ಈ ಕುಸುರಿ ಕೆಲಸದೊಳಗೆ ಏನಪ್ಪಂತಂದ್ರೆ ವಿಭಿನ್ನವಾದಂಥ ಸೂಜಿಗಳನ್ನು ಬಳಸ್ಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಆ ಉಲ್ಲನ್ನನ್ನು ಬಳಸಿ ನಮ್ಗೆ ಬೇಕಾದಂಥ ಅಂತಂದ್ರೆ ಬಟ್ಟೆಯನ್ನು ಹೆಣಿಯೋದನ್ನು ವಿಶೇಷವಾಗಿ ಮನೆಯೊಳಗಿರ್ತಕ್ಕಂಥ ಮಹಿಳೆಯರು ಇದನ್ನು ಮಾಡುವುದನ್ನು ನಾವು ಗಮನಿಸ್ತೀವಿ ಅಂದ್ರೆ ಅದನ್ನು ಹೆಣಿಯುವುದು ಕೈಯಿಂದನೂ ಮಾಡ್ತೀವಿ ಈಗೀಗೇನು ಬಂದವು ಅಂದ್ರೆ ಯಂತ್ರಗಳ ಮೂಲಕವೂ ಬಟ್ಟೆಗಳನ್ನು ಹೆಣೆಯುವುದನ್ನು ನಾವು ಗಮನಿಸ್ತೀವಿ ಹಾಗಾದ್ರೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ನಾವು ಇವತ್ತು ಸಾಕಷ್ಟು ಏನಪ್ಪ ವೈವಿಧ್ಯಮಯವಾಗಿರ್ತಕ್ಕಂಥ ಉಡುಪುಗಳನ್ನು ನೋಡ್ತಾ ಇದ್ದೀವಿ ಎಷ್ಟು ವೈವಿಧ್ಯಮಯ ಉಡುಪುಗಳಿವೆ ಅಂದ್ರೆ ಹೊಲಿದ ಉಡುಪುಗಳು ಅನೇಕ ಬದಲಾವಣೆಗೆ ಇವತ್ತು ಒಳಗಾಗಿ ತಂತ್ರಜ್ಞಾನದ ಪ್ರಭಾವಕ್ಕೂ ಒಳಗಾಗಿ ಬಣ್ಣ ಬಣ್ಣದ ವಿಚಿ ಚಿತ್ತ ವಿಚಿತ್ರವಾಗಿರ್ತಕ್ಕಂಥ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಬಟ್ಟೆಗಳನ್ನ ಇವತ್ತು ನಾವು ತಯಾರು ಮಾಡುವುದನ್ನು ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಇದು ಫ್ಯಾಷನ್ ಲೋಕ ಅಂತ ಏನ್ ಕರಿತೀವಿ ಆ ಫ್ಯಾಷನ್ ಲೋಕದೊಳಗ ಉಡುಪಿಗೂ ಒಂದು ಏನದ ಅಂದ್ರೆ ಇತಿಹಾಸ ಅದು ಇವತ್ತು ಬಹಳಷ್ಟು ನಾವು ಏನು ಇದೀವಿ ಅಂತ ಆ ವೈವಿಧ್ಯಮಯವಾಗಿರ್ತಕ್ಕಂಥ ಬಟ್ಟೆ ಮತ್ತು ಬಣ್ಣ ಬಣ್ಣದ ಬಟ್ಟೆಗಳನ್ನು ಬಳಸ್ತಾ ಇದೀವಿ ಅಂತಂದ್ರೆ ಇದು ಪ್ರಾಚೀನ ಕಾಲದಿಂದನೂ ಆ ಉಡುಪಿಗೆ ಇರ್ತಕ್ಕಂಥ ಇತಿಹಾಸ ಇಷ್ಟು ಇಷ್ಟಕ್ಕೊಂಥ ಇವತ್ತು ಬಟ್ಟೆಯಲ್ಲಿ ಬದಲಾವಣೆ ಆಗೈತೆ ಈ ಬಟ್ಟೆಗಳ ಹಿಂದೆ ಹಿಂದ ಇತಿಹಾಸನ ಇದೆ ಆ ಉಡುಪುಗಳ ಹಿಂದೆ ಒಂದು ಇತಿಹಾಸನ ಇದೆ ಆ ಇತಿಹಾಸವನ್ನು ನೋಡೋದಂದ್ರೆ ಸಂಕ್ಷಿಪ್ತವಾಗಿ ಪ್ರಾಚೀನ ಕಾಲದೊಳ ಮನುಷ್ಯ ಹೆಂಗಿದ್ದಂದರೆ ಮರದ ಎಲೆ ತೊಗಟೆ ಚರ್ಮ ಪ್ರಾಣಿಗಳ ಕೂದಲು ಅಥವಾ ತುಪ್ಪಳ ಇವುಗಳನ್ನು ಬಳಸಿ ತನ್ನ ದೇಹವನ್ನು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ರಕ್ಷಣೆ ಮಾಡ್ಕೊತಿದ್ದಾನೆ ಅಂದ್ರೆ ಪ್ರಾಚೀನ ಕಾಲದ ಮನುಷ್ಯನನ್ನು ನೋಡ್ರಿ ಒಂದು ಟೈಪ್ ಅಲೆಮಾರಿ ಜೀವನ ನಡೆಸ್ತಿದ್ದ ಆಮೇಗ ಅವ ಬಟ್ಟೆಗಳನ್ನು ಆಗ ತಾನೇ ಏನಪ್ಪ ಪ್ರಾಚೀನ ಮಾನವ ವಿಕಾಸ ಆದಾಗ ಯಾವ ಮೈ ಮೇಲೆ ಒಂದು ಏನಪ್ಪ ತುಂಡು ಬಟ್ಟೆಯನ್ನು ಇಲ್ಲಾರ್ದು ಅಡ್ಡಾಡಿರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ತೀವಿ ನಂತರ ಯಾವಾಗ ವಿಕಾಸ ಆಗ್ತದ ಮಾನವನಲ್ಲಿ ಮರದ ಎಲೆಗಳನ್ನು ಸುತ್ತಕೊಂಡ ಆಮೇಲೆ ಮರದ ತೊಗಟೆಗಳನ್ನು ಸುತ್ತಕೊಂಡು ಆಮೇಲೆ ಏನಪ್ಪ ತನ್ನ ಚರ್ಮ ಪ್ರಾಣಿಗಳ ಚರ್ಮವನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಮೈ ಮೇಲೆ ಹೊತ್ಕೊಂಡು ತನ್ನನ್ನು ರಕ್ಷಣೆ ಮಾಡ್ಕೊಳಕ್ಕೆ ಪ್ರಾರಂಭ ಮಾಡಿದ ಈ ಒಂದು ಚಿಕ್ಕ ಕಲ್ಪನೆ ಮುಂದ ಉಡುಪುಗಳ ಒಂದು ಇತಿಹಾಸಕ್ಕೆ ಕಾರಣ ಆಗ್ತದ ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂತ ಅಂಶ ಹಾಗಾದ್ರೆ ಮುಂದೆ ಏನಾಗ್ತದ ನಮ್ಮ ಭಾರತ ದೇಶದೊಳಗೆ ಗಂಗಾ ನದಿ ಆ ಗಂಗಾ ನದಿ ತೀರದೊಳಗ ಜನರು ಹತ್ತಿ ಬಟ್ಟೆ ಮತ್ತು ಅಗಸೆ ಅಂತಕ್ಕಂಥ ಒಂದು ಸಸ್ಯ ಅದರಿಂದ ತಯಾರು ಮಾಡ್ತಕ್ಕಂಥ ನಾರನ್ನು ಬಳಸಿ ಬಟ್ಟೆ ತಯಾರು ಮಾಡುವುದನ್ನು ಕಲ್ತಿದ್ರಂತ ಕಲೆ ಈ ಗಂಗಾ ನದಿಯೊಳಗ ಈ ಹತ್ತಿ ಬಟ್ಟೆಗಳನ್ನ ನೇಯುವುದ್ರ ಬಗ್ಗೆ ಆಮೇಲೆ ಹೆಣೆಯುವುದ್ರ ಬಗ್ಗೆ ಅದ್ರ ಜೊತೆಗೆ ಅಗಸೆ ಸಸ್ಯವನ್ನು ಬೆಳೆಸಿ ಅದರ ನಾರನ್ನು ಕೂಡ ಬಟ್ಟೆಗೆ ಬಳಸುವುದರ ಬಗ್ಗೆ ಒಂದು ಜ್ಞಾನವನ್ನು ಹೊಂದಿದ್ರು ಅನ್ನೋದು ನಮ್ಮ ಉಡುಪಿನ ಇತಿಹಾಸದೊಳಗೆ ನೋಡ್ತಕ್ಕಂಥ ಇನ್ನೊಂದು ಮೈಲಿಗಲ್ಲಿವು ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಸಿಂಧು ನಗರ ಸಿಂಧೂ ನಗರ ನಾಗರಿಕತೆ ಒಳಗೆ ಮತ್ತು ಈಜಿಪ್ಟಿನ ನಾಗರಿಕತೆ ಒಳಗೆ ಹತ್ತಿ ಅಗಸೆ ನಾರಿಂದ ಬಟ್ಟೆಯನ್ನು ತಯಾರಿಸಿರುವಂಥ ಉದಾಹರಣೆಗಳು ನಮಗೇನಾಗ್ತಾವಪ್ಪ ಅಂತಂದ್ರೆ ಸಿಗ್ತಾವೆ ಅಂದರೆ ಸಸ್ಯದ ರೆಂಬೆಗಳು ಕೊಂಬೆಗಳು ಎಲೆಗಳು ಅದರ ಕಾಂಡ ಕಾಂಡ ಭಾಗಗಳನ್ನ ಬಳಸಿ ಅದರ ನಾರನ್ನ ಬಳಸ್ಕೊಂಡು ಬಟ್ಟೆಗಳನ್ನ ತಯಾರಿಸುವಂತ ಕಲೆ ಪ್ರಾಚೀನ ಕಾಲದಿಂದಲೂ ನಮ್ಗ ಪರಿಚಯ ಇತ್ತು ಅನ್ನೋದು ಈ ಉಡುಪಿನ ಇತಿಹಾಸದೊಳಗೆ ನಾವು ಗಮನಿಸ್ತೀವಿ ಹೌದಾ ಹಾಗಾದ್ರೆ ಮೊದಲು ಬಟ್ಟೆಯನ್ನ ಅವಾಗ ಏನ್ ಮಾಡಿದ್ರು ಹತ್ತೆಯಿಂದ ಅಗಸೆಯಿಂದ ಏನು ಬಟ್ಟೆಯನ್ನ ತಯಾರು ಮಾಡಿದ್ರಲ್ಲ ಆ ಬಟ್ಟೆಯನ್ನ ಅವರು ಯಾವ ರೀತಿ ಉಡುಪುಗಳನ್ನಾಗಿ ಮಾಡಿ ಹಾಕೋಬೇಕು ಅನ್ನೋದು ಗೊತ್ತಿದ್ದಿಲ್ಲ ಅವರಿಗೆ ಅವಾಗ ಒಂದು ಅಗಲವಾದಂತ ಬಟ್ಟೆಯನ್ನು ತಯಾರು ಮಾಡಿದ್ರಲ್ಲೋ ಅದನ್ನ ಮೈಗೆ ಏನು ಮಾಡಿಬಿಡ್ತಿದ್ರು ಅಂದ್ರೆ ಅಂಗ ಸುಮ್ಮನೆ ಸುತ್ತಕೊಂಡ್ಬಿಡ್ತಿದ್ರು ಹೌದಾ ಒಂದು ದೊಡ್ಡ ಗಾತ್ರದೊಳಗೆ ಬಟ್ಟೆ ನೇದಾರ ಅಂತ ತಿಳ್ಕೊಡ್ರಿ ಹೆಣದಾರ ಅಂತ ತಿಳ್ಕೊಡ್ರಿ ಅದನ್ನ ನೇರವಾಗಿ ಮೈಗೆ ಏನು ಮಾಡಿಬಿಡ್ತಿದ್ರು ಅಂದ್ರೆ ಮೈ ಮುಚ್ಚುವಾಗೆ ಸುತ್ತಕೊಂಡ್ಬಿಡ್ತಿದ್ರು ಬಟ್ ಇದೇ ರೀತಿನ ಏನಪ್ಪಾ ಅಂತಂದ್ರೆ ಈ ಉಡುಪು ಅಂಗಿ ಹಿಂಗ ಒಲಿಬೇಕು ಪ್ಯಾಂಟ್ ಹೀಗೆ ಒಲಿಬೇಕು ಪಂಚ ಹೀಗೆ ಇರಬೇಕು ಸೀರೆ ಹೀಗೆ ಇರಬೇಕು ಅಂತಕ್ಕಂಥ ಕಲ್ಪನೆ ಅವಾಗ ಇದ್ದಿದ್ದಿಲ್ಲ ಇದೆಲ್ಲ ಕಲ್ಪನೆ ಯಾವಾಗ ಬರ್ತದಂದ್ರೆ ಸೂಜಿ ಅಂತಕ್ಕಂಥ ಒಂದು ಚಿಕ್ಕದಾದಂಥ ಯಂತ್ರ ಯಾವಾಗ ಆವಿಷ್ಕಾರ ಮಾಡ್ತಾರೆ ನೋಡ್ರಿ ಆ ಸೂಜಿ ಯಾವಾಗ ಸಿಕ್ತಲ್ಲ ಆ ಸೂಜಿಯಿಂದ ಬಟ್ಟೆಗಳನ್ನ ಹೊಲಿಯಕ್ಕೆ ಏನು ಮಾಡಿದರಪ್ಪ ಅಂತಂದ್ರೆ ಪ್ರಾರಂಭ ಮಾಡಿದ್ರು ನೋಡ್ರಿ ಸೂಜಿಯ ಪರಿಕಲ್ಪನೆ ಸೂಜಿಯ ವಿಚಾರ ಮನುಷ್ಯನ ಮಾನವನ ವಿಕಾಸದಲ್ಲಿ ಆದಾಗ ಬಟ್ಟೆಗಳನ್ನು ಹೊಲದು ಹಾಕೊಳ್ಳೋದು ಹೇಗೆ ಅನ್ನೋದನ್ನ ಏನಪ್ಪಾ ಅಂತಂದ್ರೆ ಕಲ್ತ್ಕೊಂಡು ಹಾಗಾದ್ರೆ ಮೊದಲು ಬಟ್ಟೆ ಸುತ್ತಿಕೊಂಡು ಅಡ್ಡಾಡ್ತಕ್ಕಂಥವರು ನಂತರ ಹೊಲಿದು ಧರಿಸಲು ಪ್ರಾರಂಭಿಸಿದ್ದು ಕೂಡ ಒಂದು ಇತಿಹಾಸನೇ ಹೌದಾ ನಂತರ ನಾವೀಗ ಏನು ನೋಡತೀವಿ ಅಂದ್ರೆ ಸೀರೆ ಪಂಚೆ ಪೇಟ ಅಂಗಿ ಪ್ಯಾಂಟ್ಗಳು ಆಮೇಲೆ ಸಂಶ್ಲೇಷಿತ ಏನಪ್ಪ ಅಂತಂದ್ರೆ ನಾರುಗಳನ್ನು ಬಳಸ್ಕೊಂಡು ಬಟ್ಟೆಗಳನ್ನು ತಯಾರಿಸುವುದು ಹೌದಾ ಈ ರೀತಿ ಬಣ್ಣ ಬಣ್ಣದ ವೈವಿಧ್ಯಮಯವಾಗಿರ್ತಕ್ಕಂಥ ಬಟ್ಟೆಗಳ ತಯಾರಿಕೆಯನ್ನು ಈಗಿನ ಒಂದು ತಂತ್ರಜ್ಞಾನದ ಪ್ರಭಾವವನ್ನು ಬಳಸ್ಕೊಂಡು ಉತ್ತಮ ದರ್ಜೆಯ ಬಟ್ಟೆಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ ಧರಿಸ್ತಾ ಇದ್ದೀವಿ ಅವನ್ನ ಏನಪ್ಪಾ ಅಂತಂದ್ರೆ ಬಹಳಷ್ಟು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಒಳಗ ಮಾಡ್ತೀವಪ್ಪ ಅಂತಂದ್ರೆ ಅವನು ಹೊಲದು ಹೌದಾ ಒಬ್ಬ ವ್ಯಕ್ತಿಯ ದೇಹಕ್ಕೆ ಅಗದಿ ಏನಪ್ಪ ಕರೆಕ್ಟಾಗಿ ಸೂಟ್ ಆಗುವ ರೀತಿ ಒಳಗ ಇವತ್ತು ಬಟ್ಟೆಗಳನ್ನು ಧರಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದೀವಿ ನಮ್ಮ ದೇಶದೊಳಗೆ ಹೆಂಗದ ಅಂದ್ರೆ ಆಹಾರದೊಳಗೆ ಹೆಂಗ್ ವೈವಿಧ್ಯತೆ ಅದ ಜಾತಿಯಲ್ಲಿ ಹೆಂಗ್ ವೈವಿಧ್ಯತೆ ಅದ ಹಂಗೆ ಬಟ್ಟಿನಲ್ಲಿ ಬಟ್ಟೆಯಲ್ಲೂ ಉಡುಪಿನಲ್ಲಿಯೂ ಕೂಡ ವೈವಿಧ್ಯತೆಯನ್ನು ನಾವೇನು ಮಾಡ್ತೀವಿ ನೋಡ್ತಾ ಇದ್ದೀವಿ ನಮ್ಮ ದೇಶದೊಳಗೆ ಹೋಗ್ರಿ ನೀವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋದ್ರೆ ಅಂದರೆ ಉಡುಪಿನಲ್ಲಿಯೂ ಕೂಡ ವೈವಿಧ್ಯತೆಯನ್ನು ಗಮನಿಸ್ತೀವಿ ಇಷ್ಟರ ಮಟ್ಟಿಗೆ ಇವತ್ತು ನಾವು ಉಡುಪುಗಳನ್ನು ಧರಿಸ್ತಾ ಇದ್ದೀವಿ ಇಷ್ಟು ನಾಗರಿಕತೆಯನ್ನು ಹೊಂದಿದ್ದೀವಿ ಅಂತ ಅರ್ಥ ಇದೆಲ್ಲ ಯಾವಾಗ ಸಾಧ್ಯ ಆತಪ್ಪ ಅಂತಂದ್ರೆ ಯಾವಾಗ ಎಳೆಯನ್ನು ನಾವು ಬಟ್ಟೆ ಮಾಡೋಕ್ಕೆ ಪ್ರಾರಂಭ ಮಾಡಿದೀವಲ್ಲ ಯಾವಾಗ ಎಳೆಯಿಂದ ಬಟ್ಟೆಯನ್ನು ತಯಾರಿಸಿದೀವಲ್ಲ ಆ ಬಟ್ಟೆಯನ್ನ ಸುತ್ತಿಕೊಳ್ಳುವ ಬದಲು ಯಾವಾಗ ಹೊಲಿಯಲು ಪ್ರಾರಂಭಿಸಿದೀವಲ್ಲ ಅವಾಗ ಬಟ್ಟೆಗಳಲ್ಲಿ ಉಡುಪಿನಲ್ಲಿ ವೈವಿಧ್ಯತೆಯನ್ನ ನಾವೇನ್ ಮಾಡಿದೀವಿ ಹೊಂದಿದೀವಿ ಅದಕ್ಕೆ ಇವತ್ತು ನಾವು ಹೊಲಿದಿರ್ತಕ್ಕಂಥ ಉಡುಪುಗಳು ಅನೇಕ ಬದಲಾವಣೆಗಳು ಒಳಗಾಗ್ಯಾವ ಅನ್ನೋದನ್ನ ನಾವು ಗಮನಿಸ್ತೀವಿ ಬಹಳ ಏನಪ್ಪ ವಿಚಿತ್ರವಾಗಿರ್ತಕ್ಕಂಥ ಬಟ್ಟೆಗಳು ಇವತ್ತು ನಮ್ಮ ಮಾರ್ಕೆಟ್ ನೊಳಗ ಏನ್ಮಾ ಮಾರುಕಟ್ಟೆ ಒಳಗೆ ಸಿಕ್ತಾವ್ ನೋಡ್ರಿ ರೇಷ್ಮೆ ಬಹಳಷ್ಟು ಹೆಚ್ಚಿನ ದರವನ್ನು ಹೊಂದಿರತಕ್ಕಂಥ ರೇಷ್ಮೆ ಬಟ್ಟೆ ಸಿಗ್ತದ ಅದು ಏನಪ್ಪ ಅಂತಂದ್ರೆ ನಮ್ಮ ನೈಸರ್ಗಿಕ ಅದು ಆದರೂ ಕೂಡ ಆ ಇವತ್ತು ಭಾಳಷ್ಟು ಏನದಪ್ಪ ಅಂತಂದ್ರೆ ಬೆಲೆ ಇದೆ ಶಣ್ಮಿಗೆ ಬೆಲೆ ಇದೆ ಹತ್ತಿ ಬಟ್ಟೆಗಳಿಗೆ ಬೆಲೆ ಇದೆ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಬಟ್ಟೆಗಳನ್ನು ಹೊಲಿಯಾಕೆ ನಾವು ಯಾವಾಗ ಕಲ್ತೀವಿ ಆವಾಗಿಂದ ಎಷ್ಟು ಬದಲಾವಣೆಗಳಾಗಿ ಬಟ್ಟೆಗಳಲ್ಲಿಯೂ ಉಡುಪಿನಲ್ಲಿಯೂ ವೈವಿಧ್ಯತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಮಠ ನಾವು ಎಳೆಯಿಂದ ಬಟ್ಟೆ ಈ ಘಟಕದೊಳಗೆ ಹೆಂಗೆ ಎಳೆಗಳನ್ನು ಬಟ್ಟೆಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ ಆ ಬಟ್ಟೆಗಳನ್ನು ಹೆಂಗೆ ಹೊಲಿದು ಎಂತ ಉಡುಪುಗಳನ್ನಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಧ್ಯಯನ ಧರಣೆ ಮಾಡಿದ್ದೀವಿ ಇಲ್ಲಿ ಮಠ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳು ನೀವು ಸದಾಕಾಲ ಸ್ಮರಣೆಯಲ್ಲಿ ಇಟ್ಕೊಡ್ರಿ ಮುಂದಿನ ವರ್ಗದೊಳಗೆ ನಾನು ಒಂದು ಹೊಸ ಘಟಕದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಅಂಶ ಹೇಳಿ ಈ ಘಟಕವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ನಮಸ್ಕಾರ